समग्र कर्नाटक जनते के कर्नाटक राज्योत्सव शुभाशयगळु। ಆತ್ಮೀಯ ಕನ್ನಡ ಮನಸ್ಸುಗಳಲ್ಲಿ ಇಂದು ಆಗುತ್ತಿರುವುದರ ಜೊತೆಯಲ್ಲಿ ಮುಂದೆ ಆಗಬೇಕಾದದ್ದೇನು ಅನ್ನುವುದನ್ನು ಜೋಡಿಸಿಕೊಳ್ಳುವಂತಹ ಒಂದು ದೊಡ್ಡ ಪಯಣವನ್ನು ಈ ತಂಡ ಪ್ರಾರಂಭ ಮಾಡಿದೆ। ಎಲ್ಲರಿಗೂ ನಮಸ್ಕಾರಗಳು। ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು। ಈ ಸುದಿನ ಕನ್ನಡಿಗರೆಲ್ಲರೂ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸುವ ಆನಂದಪಡುವ ಸುದಿನ। ನಾನು ಅಖಂಡ ಕರ್ನಾಟಕದಾದ್ಯಂತ ನೆಲೆಸಿರುವ ಕನ್ನಡ ಹೃದಯ ಮತ್ತು ಮನಸ್ಸುಗಳಿಗೆ ಮತ್ತೊಮ್ಮೆ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತೇನೆ। ಕಾಲ ಕಳೆದಂತೆ ಆಯಾ ಪ್ರಾಂತ್ಯದಲ್ಲಿ ಕನ್ನಡವನ್ನು ಉಳಿಸಿ ಬೆಳೆಸಲು ಹೋರಾಟ ನಡೆದವು। ಅಂತಹ ಹೋರಾಟ ತೀವ್ರತೆಯನ್ನು ಪಡೆದುಕೊಂಡು ಯಶಸ್ವಿಯಾದ ರೋಚಕ ಕಥೆಗಳು ಇಲ್ಲಿ ಅನೇಕ ಇವೆ। ಅಂತಹ ಕಥೆಯಲ್ಲಿ ಒಂದು ಮುಂಬೈ ಕರ್ನಾಟಕ ಮಹಾರಾಷ್ಟ್ರದ ಗಡಿ ಭಾಗದಲ್ಲಿ ಕನ್ನಡದ ಕಿಚ್ಚು ಹಚ್ಚಿದ ಶಿಕ್ಷಕ ಜಮಕಂಡಿ ತಾಲೂಕಿನ ತುಂಗಳ ಗ್ರಾಮದ ಎಂಎಸ್ ಸಿಂಧು। ಕನ್ನಡದ ಹೆಸರು ಹೇಳಿದರೆ ಸಾಕು ಇವರಿಗೆ ರೋಷ ಅಭಿಮಾನ ಒಗ್ಗೂಡಿ ಬರುತ್ತದೆ। ಅವರು ಒಂದು ಮಹಾರಾಷ್ಟ್ರದಲ್ಲಿ ಶಿಕ್ಷಕರಾಗಿ ದುಡಿಯುವಾಗ ಕನ್ನಡ ಶಾಲೆಗಳಿಗಾಗಿ ಕನ್ನಡ ಭಾಷೆಗಳಿಗಾಗಿ ಅವುಗಳ ಉಳಿವಿಗಾಗಿ ಹೇಗೆ ಹೋರಾಡಿದರು ಎಂಬುದರ ಜೊತೆಗೆ ಇಂದಿನ ಕನ್ನಡದ ಸ್ಥಿತಿ ಏನಾಗಿದೆ ಎಂದು ಸಂಕಟಪಡುತ್ತಾರೆ। ಇಂತಹ ಕೆಚ್ಚೆದೆಯ ಕನ್ನಡಿಗನೊಂದಿಗೆ ಕನ್ನಡ ಟೈಮ್ಸ್ ಕೆಟಿಟಿವಿ ನಡೆಸಿದ ಸಂದರ್ಶನವನ್ನು ರಾಜ್ಯೋತ್ಸವ ದಿನದಂದು ತಪ್ಪದೇ ನೋಡಿ। ನೋಡಿ 1942 ನಾವು ಶಿಕ್ಷಕರು ಅಂತ ಹೇಳಿದ ಅಪಾಯದಿಂದಾಗಿ ಅಲ್ಲಿ ಹೋದಾಗ ಇಡೀ ಜತ್ ತಾಲೂಕಿನಾಗ ಒಂದು ಕನ್ನಡ ಶಾಲೆ ಇರಲಿಲ್ಲ। ಒಮ್ಮಿಗಲೇ ನಾವು ಸುಮಾರುವಾಗಿ ಒಂದು 60-70 ಕನ್ನಡ ಸ್ಕೂಲ್ಗಳು ಒಂದೇ ಕಾಲಕ್ಕೆ ಪ್ರಾರಂಭವಾದವು। ಅದು ಮುಖ್ಯ ಕಾರಣ ಅಂತಂದರೆ ಡಿ ಸಿ ಪಾವಟೆಯವರು ಮಹಾರಾಷ್ಟ್ರ ಗೌರ್ಮೆಂಟ್ದು ಎಜುಕೇಷನ್ ಸಂಚಾಲಕರಾಗಿದ್ದರು। ಅವರು ಒಂದು ನಿರ್ಣಯ ತಗೊಂಡು ಎಲ್ಲಿ ಕನ್ನಡ ಮಾತಾಡೋ ಜನವಸ್ತಿ ಹೆಚ್ಚದೆ ಅಲ್ಲೇ ಕನ್ನಡ ಶಾಲೆಗಳನ್ನು ಕೊಟ್ಟಿರಬೇಕು। ಅವರು ಮಾಡಿದ ಒಂದು ಜಾಣತನ ಏನಿತ್ತು ಅಂತಂದರೆ ಆ ಮೊದಲು ಆ ಊರೊಳಗೆ ಮರಾಠಿ ಶಾಲೆಗಳು ಇದ್ದವು ಅಲ್ಲ, ಆ ಮರಾಠಿ ಶಾಲೆಗಳನ್ನು ಭಾಳ ಜಾಣತನದಿಂದ ಮುರಿದರು। ಹಂಗಂದ್ರೆ 1ನೇತಿಯಿಂದ ನಾವು ಕನ್ನಡವನ್ನು ಅಲ್ಲೇ ಪ್ರಾರಂಭಿಸಬೇಕು। ಅದೇ ಶಾಲೆಯೊಳಗೆ ಮರಾಠಿ ಶಾಲೆಯೊಳಗೆ 1ನೇತಿ ಕನ್ನಡವನ್ನು ಕಲಿಸಲಿಕ್ಕೆ ನಾವು ಶುರು ಮಾಡಿದ್ವಿ ಅಂತಂದ್ರೆ ಬರೋಬರ್ತ 4 ವರ್ಷ 5 ವರ್ಷ 6 ವರ್ಷದಲ್ಲೇ ಅಲ್ಲಿ ಮರಾಠಿ ಅನ್ನೋ ಶಬ್ದ ಹೋಗಿ ಈ ರೀತಿ ಒಂದು ವಿಚಾರ ಮಾಡಿಕೊಂಡು ಕನ್ನಡ ಶಾಲೆಗಳನ್ನು ಪ್ರಾರಂಭಿಸಿದರು। ಸುಮಾರುವಾಗಿ ಸಾಂಗ್ಲಿಯಿಂದ ಹಿಡಿದು ಮಿರಜ್ ತಾಲೂಕು, ಜತ್ ತಾಲೂಕು, ಅಕ್ಕಲಕೋಟೆ ತಾಲೂಕು, ದಕ್ಷಿಣ ಸೊಲ್ಲಾಪುರ ತಾಲೂಕು ಈ ಎಲ್ಲ ಭಾಗದಲ್ಲಿ ಎಲ್ಲೆಲ್ಲಿ ಕನ್ನಡ ಹೆಚ್ಚದನ ಅಲ್ಲೇ ಕನ್ನಡ ಶಾಲೆಗಳು ಪ್ರಾರಂಭ ಆದವು। ಕನ್ನಡವನ್ನು ಹೇಗಾದರೂ ಮಾಡಿ ಬೆಳೆಸಬೇಕು, ಇದನ್ನು ಹೆಚ್ಚಳ ಮಾಡಬೇಕು ಅಂತಂದು ಲೆಕ್ಕದಿಂದ ಆ ದೃಷ್ಟಿಯಿಂದ 1950-1966 ಅಂದರೆ 16 ವರ್ಷ ಸತತ ಕನ್ನಡಕ್ಕಾಗಿ ಹೊಡೆದಾಡಿದ್ವಿ। ಕನ್ನಡ ಸಂಘವನ್ನು ಕಟ್ಟಿದ್ದೀವಿ, ಕನ್ನಡದ ನಾಡ ಹಬ್ಬವನ್ನು ಪ್ರಾರಂಭ ಮಾಡಿದ್ದೀವಿ, ಅಲ್ಲಲ್ಲಿಗೆ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದೀವಿ ಮತ್ತು ಕಾವ್ಯಗಾಯನ ಮುಂತಾದ ಸ್ಪರ್ಧೆ ಕನ್ನಡದಲ್ಲೇ ಸ್ಪರ್ಧೆಗಳನ್ನು ಸ್ಟಾರ್ಟ್ ಮಾಡಿದ್ದೀವಿ। ಈ ರೀತಿ ಒಂದೊಂದೇ ಮಾಡ್ಕೊತ ಹೋಗುವಾಗ ನಮಗೆ ಬಂದ ತೊಂದರೆ ಏನಾಗಕತ್ತು, ನಮ್ಮ ಪ್ರಗತಿಯನ್ನು ಕನ್ನಡ ಶಾಲೆಗಳ ಪ್ರಗತಿಯನ್ನು ಕಂಡು ಅಲ್ಲಿ ಜನ ಎಲ್ಲಿ ಸಾಲ ಇಲ್ಲೋ ಅಲ್ಲಿ ಅವರು ನಮ್ಮಲ್ಲಿ ಒಂದು ಸಾಲಿ ಹಂಗರೆ ಮಾಡಿ ಗ್ರ್ಯಾಂಡ್ ಸ್ಕೂಲರ್ ತೆಗೀರಿ, ಕನ್ನಡ ಗ್ರ್ಯಾಂಡ್ ಸ್ಕೂಲರೇ ಆಗಲಿ ಅಂತ ಹೇಳಿ ವಿಚಾರ ಮಾಡಿದರು।